ಜ್ವರ ಆದಮೇಲೆ ಫುಲ್ ಟಾರ್ಚರ್ ಕೊಡ್ತಾರೆ ಅಶೀಲವಾಗಿ ಫೋಟೋಸ್ ಹಾಕ್ತಾರೆ ನಿಮ್ಮ ರಿಲೇಟಿವ್ ಆಗ್ತೀವಿ ಇನ್ನೊಬ್ಬರಿಗೆ ಆಗ್ತೀವಿ ಆ ತರ ಎಲ್ಲ ಟಾರ್ಚರ್ ಕೊಡ್ತಾರೆ ಅದರಿಂದ ಮೈಂಡಲ್ಲಿ ಇದಾಗಿ ಮೊನ್ನೆ ವಿಷ ತಗೊಂಡು ಹಾಸ್ಪಿಟಲ್ಗೆ ಸೇರಿದೆ ಇವಾಗ ಸ್ವಲ್ಪ ದೇವರದಿಂದ ಬದುಕಿದ್ದೀನಿ ಆನ್ಲೈನ್ ಆಪ್ಗಳ ಮೂಲಕ ಸುಲಭವಾಗಿ ಸಾಲ ಸಿಗುತ್ತೆ ಅನ್ನೋ ಆಸೆಗೆ ಬಿದ್ದು ಪಡೆದ ಸಾಲಕ್ಕೆ ನಾಲ್ಕು ಪಟ್ಟಿ ಬಡ್ಡಿ ಹಾಕಿ ಅದು ಸಮಯಕ್ಕೆ ಸರಿಯಾಗಿ ಕಟ್ಟದಿದ್ದರೆ ಅವರಿಗೆ ಕೊಡಬಾರದ ಹಿಂಸೆ ಅನುಭವಿಸಬೇಕಾಗುತ್ತದೆ ಅವಮಾನ ತಡೆದುಕೊಳ್ಳಲಾಗದೆ ಜೀವವೇ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಹೆಚ್ಚರ ಅಂತಹದೊಂದು ಪ್ರಕರಣ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದು ನಗರದ ಅಗಲಗುರ್ಕಿ ಗೇಟ್ನಲ್ಲಿ ಕಾರ್ ಮೆಕ್ಯಾನಿಕ್ ಶಾಪ್ ಮಾಲೀಕ ಬಾಬಾಜನ್ ಈ ರೀತಿಯ ಕಂಪನಿಯೊಂದರ ಟಾರ್ಚರ್ ತಡೆದುಕೊಳ್ಳಲಾಗದೆ ನಿನ್ನೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಇವತ್ತು ಏನು ನಾನು ಸುಸೈಡ್ ಮಾಡ್ಕೊಳ್ಳೋಕೆ ನೋಡಿದೆ ಇದು ಆನ್ಲೈನ್ ಲೋಪಲ್ಲಿ ಆನ್ಲೈನ್ ಲೋನ್ ಏನು ಆಪ್ ಅಂತ ಬರುತ್ತೆ ಅದರಲ್ಲಿ ಸುಮಾರು ಒಂದು 30,000 ಲೋನ್ ತೊಗೊಂಡಿದ್ದೆ ಅದರಲ್ಲಿ ಏನು ಮಾಡ್ತಾರೆ 30% ಬಡ್ಡಿ ಥರ ಕಟ್ ಮಾಡಿ ಇಸ್ಕೊತಾರೆ ಒಂದು ವಾರ ಆದಮೇಲೆ ಫುಲ್ ಟಾರ್ಚರ್ ಕೊಡ್ತಾರೆ ಅಶೀಲವಾಗಿ ಫೋಟೋಸ್ ಹಾಕ್ತಾರೆ ನಿಮ್ಮ ರಿಲೇಟಿವ್ ಆಗ್ತೀವಿ ಇನ್ನೊಬ್ಬರಿಗೆ ಆಗ್ತೀವಿ ಆ ಥರ ಎಲ್ಲ ಟಾರ್ಚರ್ ಕೊಡ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪರ್ಸ್ನಲಿಯಾಗಿ ನಾನು ಅದರಿಂದ ಮೈಂಡಲ್ಲಿ ಇದಾಗಿ ಮೊನ್ನೆ ವಿಷ ತೊಗೊಂಡು ಹಾಸ್ಪಿಟ್ಲಿಗೆ ಸೇರಿದ್ದೆ ಇವಾಗ ಸ್ವಲ್ಪ ದೇವರದಿಂದ ಬದುಕಿದ್ದೀನಿ ಊರಲ್ಲೂ ಇದ್ದೀನಿ ಸಾಲ ಇಲ್ಲ ಅಂತಿಲ್ಲ ಅವರೇನು ಪಾಪ ಆ ಥರ ನನಗೆ ತೊಂದರೆ ಕೊಟ್ಟಿಲ್ಲ ಇಲ್ಲೋ ನಾಪಿಂದ ಈ ಥರ ಆಗಿದೆ ದೇವ್ರು ಹೆಂಗೋ ಕಾಪಾಡಿದ್ದಾನೆ ನನ್ನ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದು ಸರ್ ನಾನು ಕಾರ್ ಗ್ಯಾರೇಜ್ ಮೆಕ್ಯಾನಿಕ್ ಓನರು ಸ್ವಲ್ಪ ಹಿಂಗೆ ಕೆಲಸಗಳು ಇಲ್ದಿರ ಸ್ವಲ್ಪ ಬಾಧೆ ಇತ್ತು ಅದರಿಂದ ಲೋನಲ್ಲಿ ಆನ್ಲೈನಲ್ಲಿ ಹುಡುಕ್ತಾ ಇದ್ದೆ ಅದರಲ್ಲಿ ಲೋನಲ್ಲಿ ತೊಗೊಂಡಿದ್ದೀನಿ ಅದರಿಂದ ಅವರು ಒಂದೊಂದು ಆಪಲ್ಲಿ 5,000 ಅದರಲ್ಲಿ ಅರ್ಧ ಏನು ಕಟ್ ಮಾಡ್ಕೊತಾರೆ 5,000ಕ್ಕೆ 2,500 ಕಟ್ ಮಾಡಿ ಮಿಕ್ಕಿದ ಅಮೌಂಟ್ ನಮ್ಗೆ ಹಾಕ್ತಾರೆ ಒಂದು ವಾರ ಆದಮೇಲೆ ಟಾರ್ಚರ್ ಕೊಡ್ತಾರೆ ನಾವು ರೆಸ್ಪಾನ್ಸ್ ಮಾಡ್ತೀವಿ ಸರ್ ಹಾಕ್ತೀವಿ ಅಡ್ಜಸ್ಟ್ ಆಗಿಲ್ಲ ಹಾಕ್ತೀವಿ ಅಂತ ಆ ಥರ ನಾನು 15 ದಿವಸದಿಂದ ಸುಮಾರು ಒಂದು 20,000 ಇಂಟ್ರೆಸ್ಟ್ ಹಾಕಿದ್ದೀನಿ ಈಗ ಮತ್ತೆ ಮಾಡಿ ನೆಟ್ಟಲ್ಲಿ ಬಿಡ್ತೀವಿ ಫೇಸ್ಬುಕ್ಕಲ್ಲಿ ಹಾಕ್ತೀವಿ ಅಶೀಲ್ವಾಗಿ ಮಾಡ್ತೀವಿ ಇವಾಗಲೂ ಸಹ ವಾಟ್ಸಪ್ಪಲ್ಲಿ ಹಾಕಿದ್ದಾರೆ ಅದನ್ನೆಲ್ಲ ಕೊಡ್ತೀನಿ ಇವ್ರಿಗೆ ಊರಲ್ಲೂ ಇದ್ದೀನಿ ಇಲ್ಲ ಅಂತಿಲ್ಲ ಅವ್ರ ಪಾಪ ಅಣ್ಣ ತಮ್ಮ ಇದ್ದಾರೆ ಇದ್ದಂಗೆ ನನಗೇನು ಆ ಥರ ಟಾರ್ಚರ್ ಲಕ್ಷಗಳಿರೋ ಟಾರ್ಚರ್ ಕೊಟ್ಟಿಲ್ಲ ನನಗೆ ಇದರಿಂದ ನಾನು ಮೈಂಡಲ್ಲಿ ಇದಾಗಿದ್ದೀನಿ ಅದರಿಂದ ಈ ಥರ ಮಾಡ್ಕೊಂಡಿದ್ದೆ ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಾಬಾಜಾನ್ ಚಿಕ್ಕಬಳ್ಳಾಪುರ ಕ್ರೈಂ ಪೊಲೀಸರಿಗೆ ದೂರು ಕೊಡಲು ಮುಂದಾಗಿದ್ದಾರೆ ಬಾಬಾಜಾನ್ ಫೋಟೋ ಎಡಿಟ್ ಮಾಡಿ ಬೆತ್ತಲೆ ಹುಡುಗಿಯವರೊಂದಿಗೆ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಅವಮಾನ ಮಾಡುವ ಇಂತಹ ದಂಧೆಕೋರರ ವಿರುದ್ಧ ಕೂಡಲೇ ಪೊಲೀಸರು ಕ್ರಮ ಜರುಗಿಸಿ ಆರೋಪಿಗಳನ್ನು ಜೈಲಿಗಟ್ಟಿದರೆ ಇಂತಹ ಇನ್ನೆಷ್ಟೋ ಜನ ಜೀವಕ್ಕೆ ಕುತ್ತು ತಂದುಕೊಳ್ಳುತ್ತಾರೋ ಗೊತ್ತಿಲ್ಲ ಕೂಡಲೇ ಆರೋಪಿಗಳಿಗೆ ಸೈಬರ್ ಕ್ರೈಂ ಕಡಿವಾಣ ಹಾಕಲಿ ಎನ್ನುವುದೇ ಸಾರ್ವಜನಿಕರ ಒತ್ತಾಯ